ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿ, ಜಿವಿ ಟಿವಿಗೆ ಸ್ವಾಗತ. ನಾನು ಕಾವೇರಿ. ರಾಜ್ಯಾದ್ಯಂತ ಇತ್ತೀಚಿನ ದಿನಗಳಲ್ಲಿ ಮಹಾಮಾರಿ ಕೊರೋನಾದ ನಂತರ ಜನಜೀವನ ಶೈಲಿಯೇ ಬಹುದೊಡ್ಡ ಮಟ್ಟಿಗೆ ಬದಲಾಗಿದೆ. ಅದರಲ್ಲಿಯೂ ಆರೋಗ್ಯ ಇಲಾಖೆಯಲ್ಲಿ ಮಾತ್ರ ಮೊದಲಿಗಿಂತ ಹೆಚ್ಚಿನದಾಗಿ ಮುಂಜಾಗೃತಿ ಮತ್ತು ಅತಿ ಹೆಚ್ಚು ಚಿಕಿತ್ಸಾ ಸೌಲಭ್ಯಗಳನ್ನು ನೀಡುವಲ್ಲಿ ಇಲಾಖೆ ಶ್ರಮಿಸ್ತಾ ಇದೆ. ಹಾಗೆಯೇ ಹೊಸದುರ್ಗ ಪಟ್ಟಣದಲ್ಲಿಯೂ ಕೂಡ ಇಂದು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಸಾರ್ವಜನಿಕ ಆಸ್ಪತ್ರೆ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹೊಸದುರ್ಗ ಇವರುಗಳ ಒಂದು ಸಂಯುಕ್ತಾಶ್ರಯದಲ್ಲಿ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ತಾಲೂಕು ಮಟ್ಟದ ಆರೋಗ್ಯ ಮೇಳ ಹಾಗೂ ಆರೋಗ್ಯ ಕಾರ್ಯಕ್ರಮಗಳ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಇದರ ಒಂದು ಅಧ್ಯಕ್ಷತೆಯನ್ನ ಮಾಜಿ ಸಚಿವರು ಮತ್ತು ತಾಲೂಕಿನ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ಅಲಂಕರಿಸಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾದ ಡಾಕ್ಟರ್ ಆರ್ ರಂಗನಾಥ್ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಲ್ ಜಯ್ಯಪ್ಪ ಮತ್ತು ಜಿಲ್ಲಾ ಆಯುಷ್ ಇಲಾಖೆಯ ಅಧಿಕಾರಿಯಾದ ಡಾಕ್ಟರ್ ಗಿರೀಶ್, ಪುರಸಭೆಯ ಮುಖ್ಯಾಧಿಕಾರಿಯಾದ ಎಸ್ ಡಿ ನರಸಿಂಹಮೂರ್ತಿ, ಜೊತೆಗೆ ಪುರಸಭೆಯ ಅಧ್ಯಕ್ಷರಾದ ಶ್ರೀನಿವಾಸ್, ಇನ್ನು ತಾಲೂಕು ಆರೋಗ್ಯಾಧಿಕಾರಿಯಾದ ಡಾಕ್ಟರ್ ಕವಿತಾ ಎಂ, ಆಡಳಿತ ವೈದ್ಯಾಧಿಕಾರಿಯಾದ ಡಾಕ್ಟರ್ ಸಂಜಯ್ ಯುಎಸ್, ಹೀಗೆ ಅನೇಕ ಗಣ್ಯರು ಮತ್ತು ವೈದ್ಯರು ಜೊತೆಗೆ ಸಾರ್ವಜನಿಕರು ಕೂಡ ಈ ಒಂದು ಮೇಳದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು 75ನೇ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಮೇಳ ಮತ್ತು ಎಲ್ಲ ಆರೋಗ್ಯ ತಪಾಸಣೆಗಳನ್ನು ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಹಾಸ್ಪಿಟ್ಲಲ್ಲಿ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಇದರಲ್ಲಿ ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಅಂಗವಿಕಲರಿಗೆ ಯು ಡಿ ಐ ಡಿ ಕಾರ್ಡ್ ಇರ್ಬೋದು, ಆಮೇಲೆ ಟೆಲಿಮೆಡಿಸಿನ್ಸು, ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಮಾಡುವುದರ ಮುಖಾಂತರ ಜನಗಳು ವಿಶೇಷವಾಗಿ ಇದರಲ್ಲಿ ಅರಿವು ಮೂಡಿಸತಕ್ಕಂಥ ಸಾರ್ವಜನಿಕ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ಈಗ ಸುಮಾರು 6,500 ಅಂಗವಿಕಲರಿಗೆ ಯು ಡಿ ಐ ಡಿ ಕಾರ್ಡನ್ನು ತಾಲೂಕಿನಲ್ಲಿ ನೋಂದಣಿಯಾಗಿದೆ, ಅವೆಲ್ಲ ವಿತರಣೆ ಮಾಡ್ತಾ ಅಂತ ಕೆಲಸನ ಈಗ ಆಗ್ತಾ ಚಾಲನೆ ನೀಡಿದ್ವಿ. ಇದರಲ್ಲಿ ಇದರ ಪ್ರಯೋಜನವನ್ನು ನಮ್ಮ ಸಾರ್ವಜನಿಕರು ಪಡೆದುಕೊಳ್ಬೇಕು ವಿನಂತಿ. ಅಲ್ಲ ಅದ ಅಕಡೆ ಈ ಕಡೆ ಬಂಡಿತ ಅದಕ್ಕೆ ಈ ಕಡೆ ಇಲ್ಲಿ ಫೋಟೋ ತಗೊಂಡ್ ಇಡೀ ಕ್ಯಾಂಪಿಂಗ್ ಯಾರು ಬರಲಿಲ್ಲ ಅಂದ್ರೆ ಇವ್ರು ಬರ್ಬೋದು. ಇದಲ್ಲದೆ ಈ ಒಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ
ಆಯುಷ್ಮಾನ್ ಜೊತೆಗೆ ವಿಕಲಚೇತನರ ಇಲಾಖೆಯು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಸಾರ್ವಜನಿಕರಿಗೆ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಬೃಹತ್ ಆರೋಗ್ಯ ಮೇಳದಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆಯನ್ನ ನೀಡಿದ್ದಾರೆ. ವಿಧಿ ಬರ್ತಾ ಇದ್ದಾನೆ, ವಿಧಿ ಬರ್ತಾ ಇದ್ದಾನೆ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತಹ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ಈ ಒಂದು ಸಾರ್ವಜನಿಕ ಆಸ್ಪತ್ರೆಯ ಅಭಿವೃದ್ಧಿಗಾಗಿ ಡಿಎಂಎಫ್ ಯೋಜನೆ ಅಡಿಯಲ್ಲಿ 2 ಕೋಟಿ ರು ಅನುದಾನ ಬಿಡುಗಡೆ ಮಾಡಿದ್ದು, ಜೊತೆಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಸರ್ಕಾರದ ಗಮನ ಸೆಳೆಯುವ ಮೂಲಕ ಈ ಯೋಜನೆಯನ್ನು ಕೂಡ ಈ ಸರ್ಕಾರಿ ಆಸ್ಪತ್ರೆಗೆ ತಂದುಕೊಡುವ ಭರವಸೆಯನ್ನ ತಾಲೂಕಿನ ಜನತೆಗೆ ಈ ಒಂದು ಸಂದರ್ಭದಲ್ಲಿ ನೀಡಿದ್ದಾರೆ. ತಾಯಿ ಮಕ್ಕಳ ಆಸ್ಪತ್ರೆ ಅವಶ್ಯಕತೆ ಇದೆ ನಮ್ಮ ತಾಲೂಕಿನಲ್ಲಿ. ಭಾಳಷ್ಟು ನಮ್ಮಲ್ಲಿ ಹೇಳ್ತಾ ಇರ್ತಾರೆ, ಅಣ್ಣ ಟಿಪ್ಪರು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ, ಎಲ್ಲ ಟಿಪ್ಪರಿಗೆ ಹೋಗ್ತೀವಿ ಅಂತ ಶ್ರೀರಾಮಪುರ ಭಾಗದ ನಮ್ಮ ಜನಗಳೆಲ್ಲ ಹೇಳ್ತಾ ಇರ್ತಾರೆ. ಈ ಕಡೆ ಹಿರಿಯರಿಗೆ ಹೋಗ್ತೀವಿ, ಟಿಪ್ಪರಿಗೆ ಹೋಗ್ತೀವಿ ಅಂತೇಳಿ ನಮ್ಮಲ್ಲೇ ತಾಯಿ ಮಕ್ಕಳ ಆಸ್ಪತ್ರೆ ಅವಶ್ಯಕತೆ ಇದೆ ಅಂತೇಳಿ ಸರ್ಕಾರದ ಗಮನಕ್ಕೂ ತೊಗೊಂಡ್ಬಂದ್ವಿ. ಡಿ ಎಚ್ ಓ ಗಮನಕ್ಕೆ ಸಾರ್ವಜನಿಕ ಗಮನಕ್ಕೆ ತೊಗೊಂಡಾಗ ಸರ್ಕಾರ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಆರೋಗ್ಯ ಮಂತ್ರಿಗಳು ಕೂಡ ಒಂದು ಆಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆನ ಮಂಜೂರು ಮಾಡಿಕೊಡ್ತೀನಿ, ಜಾಗ ಕೂಡ ಇದೆ. ಈ ಸರಿ ಶತಪ್ರಯತ್ನ ಮಾಡಿ ಖಂಡಿತ ನಮ್ಮ ತಮ್ಮ ಡಿ ಎಚ್ ಓ ಸಹಕಾರವೂ ಕೂಡ ಬೇಕಾಗುತ್ತೆ. ನಮ್ಮ ಜಿಲ್ಲೆಯವರೇ ತಮ್ಮ ಜಿಲ್ಲೆ ತಾಲೂಕಿನ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಹೊಂದಿರತಕ್ಕಂಥ ನಮ್ಮ ಡಿ ಎಚ್ ಓರವರು, ಇಲ್ಲಿ ಸಿಬ್ಬಂದಿ ಇರ್ಬೋದು, ವೈದ್ಯಕೀಯ ಸಿಬ್ಬಂದಿ ಇರ್ಬೋದು, ಸೌಲಭ್ಯಗಳು ಅಗತ್ಯ ಸೌಲಭ್ಯಗಳು ಏನೇನು ಬೇಕೋ ಅದನ್ನು ತಗೊಂಡ್ಬರ್ಲಿಕ್ಕೆ ಅವರು ಕೂಡ ಶ್ರಮಿಸ್ತಾರೆ. ಮುಂಚೆ ನೋಡಿದವರು ಇವಾಗ ಬಂದು ಆಸ್ಪತ್ರೆ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಆಸ್ಪತ್ರೆ ಹೇಗಿದೆ ಅಂತೇಳಿ. ಈ ಒಂದು ಕಾರ್ಯಕ್ಕೆ ಮೂಲ ಕಾರ್ಯಕರ್ತರು ಯಾರು ಅಂತಂದ್ರೆ ಅದು ನಮ್ಮ ಗೂಳಿಹಟ್ಟಿ ಡಿ ಶೇಖರ್ ಅವರು. ಯಾಕೆ ಅಂತಂದ್ರೆ ನಮ್ಮ ಆಸ್ಪತ್ರೆಗೆ ಕಳೆದ 1 ವರ್ಷದಲ್ಲಿ ಸುಮಾರು ಈ ಕ್ಷೇತ್ರದ ಶಾಸಕರುಗಳಲ್ಲೆಲ್ಲ ಗಮನಿಸಿದಾಗ ಅತಿ ಹೆಚ್ಚು ಅನುದಾನ ನೀಡಿರುವಂತಹ ಶಾಸಕರು ಅಂತಂದ್ರೆ ನಮ್ಮ ಗೂಳಿಹಟ್ಟಿ ಡಿ ಶೇಖರ್ ಅವರು. ಸುಮಾರು 2 ಕೋಟಿಗೂ ಹೆಚ್ಚು ಅಧಿಕ ಕೆಲಸ ಕಾರ್ಯಗಳನ್ನು ನಮ್ಮ ಆಸ್ಪತ್ರೆಗೆ ಕಳೆದ 1 ವರ್ಷದ ಅವಧಿಯಲ್ಲಿ ಅವರು ನೀಡಿರುತ್ತಾರೆ. ಈ ಒಂದು ವಿಚಾರದಿಂದ ನಮಗೆ ಏನಂತಂದ್ರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ, ಜನಸೇವೆ ಮಾಡಲಿಕ್ಕೆ ಇಲ್ಲಿರುವಂತಹ ಎಲ್ಲ ಸಿಬ್ಬಂದಿ ವೈದ್ಯಾಧಿಕಾರಿಗಳಿಗೆ ಅದು ಒಂದು ಉತ್ಸಾಹ ನೀಡುತ್ತೆ. ಸುಮಾರು 12 ಮಳಿಗೆಗಳನ್ನು ಸ್ಟಾಲ್ಗಳನ್ನು ನಿರ್ಮಾಣ ಮಾಡುವ ಮುಖಾಂತರ ಬಹಳ ಒತ್ತನ್ನು ಕೊಡುವಂತಹ ವಿಚಾರಗಳಂದ್ರೆ 4. ಮೊದಲನೇದಾಗಿ ನಮಗೆ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಒಬ್ಬ ಫಲಾನುಭವಿಗೆ 1 ವರ್ಷಕ್ಕೆ 5 ಲಕ್ಷದವರೆಗೆ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಗೆ ಸರ್ಕಾರ ಬೆಂಬಲ ನೀಡುವಂಥದ್ದು ಬಿ ಪಿ ಎಲ್ ಕಾರ್ಡ್ ಇರುವಂಥವ್ರಿಗೆ. ಸೊ ಅವರಿಗೆ ಬಹಳ ಮುಖ್ಯವಾಗಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡು ಮುಂದಿನ ದಿನಗಳಲ್ಲಿ ಕಡ್ಡಾಯ ಮಾಡೋದ್ರಿಂದ ಪ್ರತಿಯೊಬ್ಬರು ಕೂಡ ಆ ಕಾರ್ಡನ್ನು ಮಾಡಿಸ್ಕೋಬೇಕು ಹಾಗೆ ಅಂತ ಉತ್ತೇಜನ ನೀಡುವುದು ಈ ಮೇಳದ ಬಹಳ ಮುಖ್ಯ ಉದ್ದೇಶ ಆಗಿದೆ. ಹಾಗೆ ಈ ಒಂದು ಬೃಹತ್ ಆರೋಗ್ಯ ಮೇಳಕ್ಕೆ ಭಾಗವಹಿಸಿದಂತಹ ಎಲ್ಲ ಸಾರ್ವಜನಿಕರು ಇದರ ಒಂದು ಸಂಪೂರ್ಣ ಸದುಪಯೋಗಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.